ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಸುದ್ದಿ ದಿನಕ್ಕೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಶಾಸಕ ಸತೀಶ್ ಸೇಲಿಗೆ ಚುಚ್ಚಿದ ಬೇಲೆಕೇರಿ ಅದಿರು ನಾಪತ್ತೆ ಕೇಸ್. 7 ವರ್ಷ ಜೈಲು, ಸುಮಾರು 45 ಕೋಟಿ ದಂಡ. ಶಿಕ್ಷೆಯ ಜೊತೆ ಶಾಸಕ ಸ್ಥಾನವೂ ಅನರ್ಹ. ಚನ್ನಪಟ್ಟಣ ಕೆ ಸಿಪಿವೈ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾ ಇದ್ದ ಹಾಗೆ ಹಸ್ತಪಾಳ್ಯದಲ್ಲಿ ಅಸಮಾಧಾನ. ಮುಖಂಡರ ಮುನಿಸು ಶಮನಕ್ಕೆ ಡಿಕೆ ಸುರೇಶ್ ಸಮನ್ವಯ ಸಮಿತಿ ಸಭೆ. ನನ್ನ ಸ್ಪರ್ಧೆಯಲ್ಲಿ ಸ್ವಾರ್ಥವಿಲ್ಲ ಎಂದ ಸೈನಿಕನಿಗೆ ದೋಸ್ತಿ ದಾಯಕರಿಂದ ಡಿಚ್ಚಿ. ಉತ್ತರ ಕರ್ನಾಟಕದಲ್ಲಿ ಮುಂದುವರಿದ ವರುಣಾರ್ಭಟ. ತುಂಗಭದ್ರಾ ನದಿ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಏರ್ಪಟ್ಟಿದ್ರೆ ವಿಜಯಪುರದಲ್ಲಿ ಅಪಾರ ಹಾನಿ. ಮಳೆಗೆ ಬಿದ್ದ ಮನೆಗಳಿಗೆ ಸಿಎಂ ಪರಿಹಾರ ಘೋಷಣೆ. ಪ್ರಿಯಕರನ ಜೊತೆ ಸೇರಿ ಪತಿಯ ಜೀವ ತೆಗೆದ ಕಿರಾತಕಿ. ಮೊದಲು ವಿಷಕನ್ಯೆಯಾಗಿ ವಿಷ ಉಣಿಸಿ ನಂತರ ಎದೆಯ ಮೇಲೆ ಕುಳಿತು ಉಸಿರು ನಿಲ್ಲಿಸಿದ್ಲು. ಪ್ರಿಯಕರನ ಜೊತೆ ಉಡುಪಿಯ ಸ್ಲೋ ಪಾಯ್ಸನ್ ಪ್ರತಿಮಾ ಲಾ. ದೀಪಾವಳಿ ಹಬ್ಬಕ್ಕೆ ಹಸಿರು ಪಟಾಕಿಗಳಿಗೆ ಮಾತ್ರ ಅವಕಾಶ. ರಾತ್ರಿ 8 ರಿಂದ 10 ಗಂಟೆಯವರೆಗಷ್ಟೇ ಸಿಡಿಯಬೇಕೆಂದು ಸಿಎಂ ಹುಕುಂ. ಸೂಚನೆಗೂ ಡೋಂಟ್ ಕೇರ್ ಅಂತ ಟಿಕೆಟ್ ರೇಟ್ ಹೆಚ್ಚಿಸಿದ ಖಾಸಗಿ ಬಸ್ಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.